ಆಗಿದೆ, ಫುಲ್ ಮಾಸು, ಮಸ್ತ್ ಆಗಿ ಬಂದು ಎಂಜಾಯ್ ಮಾಡ್ಬೋದು. ಎಲ್ಲರೂ ಬಂದು ನೋಡಿ ಮಸ್ತ್ ಎಂಜಾಯ್ ಮಾಡ್ಬೋದು. ಪ್ರೀತಿ ಬಗ್ಗೆ, ಅದು ಪ್ರೀತಿ ಅನ್ನೋದು ಒಂದೇ, ಪ್ರೀತಿ ಅನ್ನೋದು ನಂಬಿಕೆ, ಆ ನಂಬಿಕೆ ಉಳಿಸ್ಕೊಳ್ಳಿ ಎಲ್ಲರೂ. ಚೆನ್ನಾಗಿದೆ ಲವ್ ಮೂವಿ, ಲವ್ ಕಮಿಟೆಡ್ ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ ನೋಡ್ಬೋದು, ಒಳ್ಳೆ ಕಮಿಟೆಡ್ ಮೆಸೇಜಸ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಫ್ಯಾಮಿಲಿ ಚೆನ್ನಾಗಿ, ಇಷ್ಟ ಆಯ್ತು. ಫ್ಯಾಮಿಲಿ ಅವ್ರಿಗೆ ಹೇಳ್ತೀರಾ ನೋಡಿ ಅಂತ ಸಿನಿಮಾ? ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ ನೋಡ್ಬೋದು, ಲವ್ಲಿ ಆಗಿದೆ, ಲವ್ಲಿ ಆಗಿದೆ, ಫ್ಯಾಮಿಲಿ ಮೂವಿ ನೋಡ್ಬೋದು. ಹೀರೋ ಆಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಷ್ಟ ಆಯ್ತು. ಲವ್ಲಿ ಲವ್ಲಿ ಆಗಿದೆ, ಚೆನ್ನಾಗಿದೆ. ಎಲ್ಲರೂ ಬನ್ನಿ ಮೂವಿ ನೋಡಿ, ಮಸ್ತ ಎಂಜಾಯ್ ಮಾಡಿ. ವಿಲನ್ ಪಾರ್ಟ್ ಇಷ್ಟ ಆಯ್ತು ಸರ್, ಆರ್ ಫೈಟಿಂಗು ವಿಲನ್ ಪಾರ್ಟ್ ಇಷ್ಟ ಆಯ್ತು. ಸಾಂಗ್ಸ್ ಎಲ್ಲ ಚೆನ್ನಾಗಿ, ಸೂಪರ್ ಆಗಿತ್ತು, ಮಸ್ತಾಗಿದೆ, ಮಸ್ತಿದೆ, ಚೆನ್ನಾಗಿದೆ, 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 ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿದೆ, ಚೆನ್ನಾಗಿದೆ. ನಂಬಿಕೆ, ನಂಬಿಕೆ ಅನ್ನೋದು ಪ್ರೀತಿ ಅಂದ್ರೆ ಅಂದ್ಬಿಟ್ಟು ಎಲ್ಲರ ಮೇಲೆ ನಂಬಿಕೆ ಇಕ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿ ಏರ್ಸ್ ಅಂತ ಬಂದಿದ್ರು, ಅವ್ರ ನಂಬಿಕೆ ಇಟ್ಕೊಂಡು ಅವರು ಲವ್ನ ಮುಂದುವರ್ಸೋದು, ಅದರಿಂದ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೂಪರ್ 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 ಕ್ರೇಜಿ. ಏನನ್ನಿಸ್ತು ಈ ಸಿನಿಮಾದಲ್ಲಿ? ಏನಂದ್ರೆ ಜಾಸ್ತಿ ತಾಳ್ಮೆಯಿಂದ ಇರಬೇಕು, ಮತ್ತೆ ಕೋಪದಲ್ಲಿ ಜಾಸ್ತಿ ಪ್ರೀತಿ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಇಲ್ಲಿ ಥಿಯೇಟರ್ ಪ್ರಕಾರ ಜೀವನದಲ್ಲಾದ್ರೂ ಕೋಪನೇ ಕಾಣಿಸುತ್ತೆ, ಒಳಗಡೆ ಪ್ರೀತಿ ಕಾಣಿಸಲ್ಲ. ಸಂದೇಶ ಪ್ರಕಾರ ಯಾರ ಹತ್ರ ಜಾಸ್ತಿ ಕೋಪ ಇರುತ್ತೋ ಅವ್ರ ಹತ್ರ ಜಾಸ್ತಿ ಪ್ರೀತಿ ಇರುತ್ತೆ. ನಾನು ಹೇಳೋದೇನಂದ್ರೆ, ಕೋಪ ಮಾಡ್ಕೊಳ್ಳೋರು ಯಾವುದೋ ಕೆಟ್ಟವ್ರು ಇರಲ್ಲ, ಅವ್ರ ಹತ್ರನೂ ಪ್ರೀತಿ ಇದೆ ಅಂತ ಹೇಳ್ಬೇಕಷ್ಟೆ. ಮೂವಿ ಮಾತ್ರ ಚೆನ್ನಾಗಿದೆ, ಫ್ಯಾಮಿಲಿನ ನೋಡ್ಬೋದು. ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿತ್ತಣ, ಸಿಂಹ ಅವರು ಸಿನಿಮಾನ ಸಖತ್ತಾಗಿ ಮಾಡಿದ್ದಾರೆ. ಸಿಂಹ ಅವರು ನಮ್ಮ ಅಣ್ಣ ಇಲ್ಲೇ ಬರ್ತಾವ್ರೆ. ಸಿನಿಮಾ ಮಾತ್ರ ಲವ್ಲಿ ಆಗಿತ್ತು, ಸಿನಿಮಾ ಮಾತ್ರ ಲವ್ಲಿ ಆಗಿತ್ತು, ಸೂಪರ್ ಇಷ್ಟ ಆಯಿತು, ಎಲ್ರಿಗೂ ಖುಷಿ ಆಯಿತು ಮೂವಿ ಮಾತ್ರ. ಆಮೇಲೆ ಇನ್ನೇನು ಹೇಳಬೇಕು ಅಂದರೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಸೊ ದಯವಿಟ್ಟು ಎಲ್ಲ ಬಂದು ಮೂವಿನ ಥಿಯೇಟ್ರಲ್ಲಿ ನೋಡಬೇಕು. ಆಮೇಲೆ ಸ್ಟೋರಿನ ಯಾವ ರೀತಿ ಕ್ಯಾರಿ ಮಾಡಿದ್ದಾರೆ ಅಂದರೆ, ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಬೋರ್ ಆಗ್ತಿಲ್ಲ. ಸಾಧು ಸರ್ ಹತ್ರ ಕಾಮಿಡಿ ಮಾತ್ರ ಸೈಕಾಗಿ ಮಾಡಿದ್ದಾರೆ, ಒಳ್ಳೆ ಕಾಮಿಡಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಕೋ ಆ್ಯಕ್ಟರ್ಸೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ವಿಲನ್ನು ಕೂಡ ತುಂಬ ಚೆನ್ನಾಗಿ, ವಿಲನ್ ಪಾರ್ಟನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ, ಇಷ್ಟ ಎಲ್ಲ ಇಷ್ಟಪಡ್ತೀನಿ. ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸ್ಟೋರಿ ಚೆನ್ನಾಗಿದೆ ಸರ್, ಆ ಒಳ್ಳೆ ಒಳ್ಳೆ ಎಂಡಿಂಗ್ ಇದೆ, ಚೆನ್ನಾಗಿ ತೋರಿಸಿದ್ದಾರೆ ಮೂವಿನ, ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ಸೊ ಎಲ್ಲ ದಯವಿಟ್ಟು ಬಂದು ಮೂವಿನ ನೋಡಿ, ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.